ಪಂಚದೇವರ ಕಾರ್ತಿಕೋತ್ಸವದ ಬೆನ್ನಿಗೆ ಆಚರಣೆಗೊಳ್ಳುತ್ತಾ ಬಂದಿರುವ ಅಂಕೋಲದ ಪ್ರಸಿದ್ಧ ದಹಿಂಕಾಲ ಉತ್ಸವ ನಾಮಧಾರಿ ಸಮಾಜದ ಮುಂದಾಳತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು। ತಿರುಪತಿ ಬಾಲಾಜಿ ವಾಲ್ಮೀಕಿ ರಾಮ ಮಂದಿರ ಬಂಗಾರಪ್ಪ ಕೊಲ್ಲೂರು ಮುಕಾಂಬಿಕೆ ಮತ್ತಿತರ ಸ್ತಬ್ಧ ಚಿತ್ರಗಳು ಹಾಗೂ ರೂಪಕಗಳ ಅದ್ಧೂರಿ ಮೆರವಣಿಗೆ ಕಂಡುಬಂತು। ಶಾಸಕರಾದ ಸತೀಶ್ ಸೈಲ್ ಭೀಮಣ್ಣ ನಾಯ್ಕ ಎಂಎಲ್ಸಿ ಗಣಪತಿ ಉಳ್ವೇಕರ್ ಮತ್ತಿತರ ಗಣ್ಯರು ಪಾಲ್ಗೊಂಡು ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು। ಅಂಕೋಲಾ ಹಾಗೂ ಸುತ್ತಮುತ್ತಲ ಜನರು ಕಳೆದ ಕೆಲ ದಿನಗಳ ಹಿಂದೆ ಪಂಚದೇವರ ಕಾರ್ತಿಕೋತ್ಸವವನ್ನು ಸಂಭ್ರಮಿಸಿದರು। ಕಾರ್ತಿಕೋತ್ಸವದ ಆಚರಣೆಯ ಬೆನ್ನಿಗೆ ಅಂಕೋಲಾದಲ್ಲಿ ನೂರಾರು ವರ್ಷಗಳಿಂದ ದಹಿಂಕಾಲ ಎನ್ನುವ ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಆಚರಣೆ ನಡೆಸಲಾಗುತ್ತಿದೆ। ಅಂದಿನ ದೇವದಾಸಿಯಂತ ಅನಿಷ್ಟ ಪದ್ಧತಿ ವಿರೋಧಿಸಿದ ಐತಿಹಾಸಿಕ ಸಾಂಪ್ರದಾಯ ಹೊಂದಿರುವ ದಹಿಂಕಾಲ ಉತ್ಸವವನ್ನು ಅಂಕೋಲಾ ತಾಲೂಕಿನ ನಾಮಧಾರಿ ಸಮಾಜದವರು ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ। ಈ ವರ್ಷ ಡಿಸೆಂಬರ್ 7 ರ ಗುರುವಾರ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ವಿಧಿ ವಿಧಾನಗಳೊಂದಿಗೆ ದಹಿಂಕಾಲ ಉತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು। ನಾಮಧಾರಿ ಸಮಾಜದ ದಹಿಂಕಾಲ ಉತ್ಸವ ಸಮಿತಿ ಅಂಕೋಲಾ ಇವರ ಆಶ್ರಯದಲ್ಲಿ ನಡೆದ ಈ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಉತ್ಸವದ ಸೊಬಕನ್ನು ವೀಕ್ಷಿಸಿದರು। ಪಟ್ಟಣದ ಮುಖ್ಯ ರಸ್ತೆಯ ಕೆಲವಡೆ ಎಲ್ಇಡಿ ಸ್ಕ್ರೀನ್ ಅಳವಡಿಸಿ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿತ್ತು। ಉತ್ಸವದ ಅಂಗವಾಗಿ ಬೆಳಗ್ಗೆ ಪಟ್ಟಣದ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಸಮಾಜದ ಮತ್ತು ಸಂಬಂಧಿಸಿದ ಮನೆತನದ ಪ್ರಮುಖರ ನೇತೃತ್ವದಲ್ಲಿ ದೇವರ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮಗಳು ನೆರವೇರಿದವು। ಸಂಪ್ರದಾಯದಂತೆ ಶ್ರೀ ಶಾಂತದುರ್ಗಾ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಶ್ರೀ ವೆಂಕಟರಮಣ ದೇವಾಲಯಕ್ಕೆ ತೆರಳಿ ಅಲ್ಲಿಂದ ವೆಂಕಟರಮಣ ದೇವರೊಡಗೂಡಿ ರಥದ ಮೂಲಕ ಅದ್ದೂರಿ ಮೆರವಣಿಗೆಯಲ್ಲಿ ಶಾಂತದುರ್ಗಾ ದೇವಸ್ಥಾನಕ್ಕೆ ಆಗಮಿಸಿತು। ರಥಬೀದಿಯಿಂದ ಚೆಂಡಾಕಟ್ಟೆವರೆಗೆ ಮೆರವಣಿಗೆ ಸಾಗುವ ಮುಖ್ಯ ರಸ್ತೆಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು। ದೊಡ್ಡ ದೊಡ್ಡ ಸ್ವಾಗತ ಕಮಾನುಗಳು ರಸ್ತೆಯ ಇಕ್ಕೆಲಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಭಾರಿ ಗಾತ್ರದ ಕಟೌಟ್ಗಳು ರಾರಾಜಿಸಿದವು। ವೆಂಕಟರಮಣ ದೇವಸ್ಥಾನದ ರಥ ಬೀದಿಯಿಂದ ಹೊರಟ ಭವ್ಯ ಮೆರವಣಿಗೆಯಲ್ಲಿ ಈ ವರ್ಷದ ದಹಿಂಕಾಲ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ತಿರುಪತಿ ಬಾಲಾಜಿ ಬಂಗಾರಪ್ಪ ಶ್ರೀರಾಮ ನಾರಾಯಣ ಗುರು ವಾಲ್ಮೀಕಿ ಅಯೋಧ್ಯೆಯಲ್ಲಿ ಉದ್ಘಾಟನೆಗೆ ಸಜ್ಜುಗೊಳ್ಳುತ್ತಿರುವ ರಾಮ ಮಂದಿರ ಮತ್ತಿತರ ಸ್ತಬ್ಧ ಚಿತ್ರಗಳು ಗಾಣಸುರಾವದೆ ಕಟಿಲೇಶ್ವರ ಹೂವಿನ ಪೂಜೆ ಕೊಲ್ಲೂರು ಮುಕಾಂಬಿಕೆ ಮತ್ತಿತರ ದೃಶ್ಯಾವಳಿಗಳು ಪರಶುರಾಮ ನತ್ಯ ಅರ್ಧನಾರೀಶ್ವರ ಮತ್ತಿತರ ರೂಪಕ ಭಟ್ಕಳ ಚಂಡಿವಾದ್ಯ ಕೀಲುಕೊಂಬೆ ಪ್ರದರ್ಶನ ಮೊದಲಾದ ಪ್ರಕಾರಗಳು ಭವ್ಯ ಮೆರವಣಿಗೆ ಅಂದ ಹೆಚ್ಚಿಸಿದವು। ಆಡುಕಟ್ಟೆಯಲ್ಲಿ ರಾತ್ರಿ ಚಂದ್ರಹಾಸ ಚರಿತ್ರೆ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ಏರ್ಪಡಿಸಲಾಗಿತ್ತು। ಅದ್ದೂರಿ ಮೆರವಣಿಗೆಯಲ್ಲಿ ಪ್ರದರ್ಶಿಸಲಾದ ವಿವಿಧ ರೂಪಕಗಳು ಚಂಡೇವಾದ್ಯ ಸ್ಥಳೀಯ ಮಂಗಳವಾದ್ಯ ಮತ್ತಿತರ ಕಲಾ ಪ್ರಕಾರಗಳನ್ನು ಪಟ್ಟಣದಲ್ಲಿ ಕಿಕ್ಕಿರಿದ ಜನರ ಮನ ಸೊರೆಗೊಂಡಿತು। ಶಾಸಕರಾದ ಸತೀಶ್ ಸೈಲ್ ಭೀಮಣ್ಣ ನಾಯ್ಕ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಸೇರಿದಂತೆ ಕೆಲ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿ ಅನೇಕರು ಉತ್ಸವದಲ್ಲಿ ಪಾಲ್ಗೊಂಡು ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು। ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಮಾತನಾಡಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ದಹಿಂಕಾಲ ಉತ್ಸವವನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಇಂದಿನ ಯುವಕರು ಮುಂದುವರೆಸಿಕೊಂಡು ಸಮಾಜದ ಸಂಘಟನಾತ್ಮಕ ಶಕ್ತಿ ತೋರಿಸಿರುವುದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಮಾಜದ ಹಿರಿಕಿರಿಯರಿಗೆ ಶುಭಾಶಯ ಸಲ್ಲಿಸಿದರು। ನಿಜವಾಗಿ ನೋಡಲಿಕ್ಕೆ ಹೋದರೆ ಎಲ್ಲ ಸಮಾಜದ ಒಂದು ಐಕ್ಯತೆಯನ್ನು ತೋರಿಸ್ತದೆ, ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು, ಸಮಾಜದವರು ಎಲ್ಲರನ್ನು ಗುರುತಿಸಿಕೊಳ್ಬೇಕು ಮತ್ತು ತಮ್ಮ ತಮ್ಮ ದೇವರ ಅಥವಾ ಸ್ವಾಮೀಜಿಯವರ ಭಕ್ತರೊಂದರಲ್ಲಿ ಕಾಣಬೇಕು ಅಂತ ಒಂದು ಏನು ಐಕ್ಯತೆಯನ್ನು ತೋರಿಸಿದ್ದಾರೆ। ತಾಯಿ ಶಾಂತದುರ್ಗೆ ಹಾಗೂ ಶ್ರೀ ವೆಂಕಟರಮಣ ದೇವರ ರಥೋತ್ಸವ ಮೆರವಣಿಗೆ ಶಾಂತದುರ್ಗಾ ದೇವಸ್ಥಾನಕ್ಕೆ ತೆರಳಿ ಬಳಿಕ ಆಡುಕಟ್ಟೆಯ ಬಳಿ ವಿರಾಜಮಾನವಾಯಿತು। ದಾರಿ ಉದ್ದಕ್ಕೂ ಹಲವು ಭಕ್ತರು ಆರತಿ ಸೇವೆ ಪೂಜೆ ಸಲ್ಲಿಸಿದರು। ತಾಲೂಕಿನ ಹಾಗೂ ಇತರೆಡೆಯಿಂದ ಸಾವಿರಾರು ಜನ ಆಗಮಿಸಿ ಉತ್ಸವವನ್ನು ಕಣ್ತುಂಬಿಕೊಂಡರು। ನಾಮಧಾರಿ ಸಮಾಜದ ಹಿರಿಕಿರಿಯ ಮುಖಂಡರು, ಉತ್ಸವ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಸಮಾಜ ಬಾಂಧವರು ಉತ್ಸವದ ಯಶಸ್ವಿಗೆ ಸಹಕರಿಸಿದರು। ಇತರೆ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು। ಒಟ್ಟಿನಲ್ಲಿ ನಾಮಧಾರಿ ದಹಿಂಕಾಲ ಉತ್ಸವವು ವಿಜೃಂಭಣೆಯಿಂದ ನಡೆದು ತಾಲೂಕಿನಲ್ಲಿ ಹಬ್ಬದ ವಾತಾವರಣ ಕಂಡುಬಂತು। ಕೇಂದ್ರ ಪ್ರೆಸ್ ನ್ಯೂಸ್ ಅಂಕೋಲಾ।